ಕೆಲವು ವರ್ಷಗಳ ಹಿಂದಷ್ಟೇ ಹಿಜಾಬ್ ಹಾಗೂ ಕೇಸರಿ ಶಾಲು ಕದನಕ್ಕೆ ಕಾರಣವಾಗಿದ್ದ ಸೈಹಾದ್ರಿ ಕಾಲೇಜಿನಲ್ಲಿ ಮತ್ತೆ ವಿವಾದ ಆರಂಭವಾಗಿದೆ. ಇತ್ತೀಚೆಗೆ ಉಡುಪಿ ಕುಂದಾಪುರದ ಕೆಲ ಭಾಗದಲ್ಲಿ ಆರಂಭವಾಗಿದ್ದ ಈ ಸಂಘರ್ಷ ಮಲೆನಾಡಿಗೂ ಈಗ ವ್ಯಾಪಿಸಿದೆ. ಸೈಹಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿಕೊಂಡು ಬಂದು ಕಾಲೇಜು ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕಿಕೊಂಡು ಕ್ಲಾಸ್ಗೆ ಹೋಗಲು ಅವಕಾಶ ಮಾಡಿಕೊಡಿ ಎಂದು ಕೇಳಿದ್ದಾರೆ. ಆದರೆ ಕೇಸರಿ ಶಾಲು ಹಾಕಿಕೊಂಡು ಹೋಗುವಂತ ನಿಯಮ ನಮ್ಮ ಕಾಲೇಜಿನಲ್ಲಿ ಇಲ್ಲ, ಹೀಗಾಗಿ ಅದನ್ನು ತೆಗೆದು ಕ್ಲಾಸ್ಗೆ ಹೋಗಿ ಎಂದು ಕಾಲೇಜಿನ ಪ್ರಾಂಶುಪಾಲರು ಹೇಳಿದ್ದಾರೆ. ಆಗ ವಿದ್ಯಾರ್ಥಿಗಳು ಹಿಜಾಬ್ ಹಾಗೂ ಬುರ್ಕಾ ಹಾಕಿಕೊಂಡು ಬಂದವರಿಗೆ ಹೇಗೆ ಅವಕಾಶ ಕೊಡ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ನಂತರ ಕೆಲಕಾಲ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ವಿದ್ಯಾರ್ಥಿಗಳು. ಆಗ ಪ್ರಾಂಶುಪಾಲರು ಹಿಜಾಬ್ ಹಾಗೂ ಬುರ್ಕಾ ಹಾಕಿಕೊಂಡು ವಿದ್ಯಾರ್ಥಿನಿಯರ ಮನವೊಲಿಸಿ ಅದನ್ನು ತೆಗೆಸಿದ್ದಾರೆ. ನಂತರ ಈ ಕುರಿತು ಮಾತನಾಡಿದ ಸೈಹಾದ್ರಿ ವಾಣಿಜ್ಯ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವೀಣಾ, ಮುಂದಿನ ದಿನಗಳಲ್ಲಿ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯಗಳ ಆದೇಶದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕರಾವಳಿ ಭಾಗಕ್ಕಷ್ಟೇ ಸೀಮಿತವಾಗಿದ್ದಂತ ಹಿಜಾಬ್ ವಿವಾದ ಈಗ ಮಲೆನಾಡಿಗೂ ಕೂಡ ಅದರ ಕಾವು ತಟ್ಟುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಶಿವಮೊಗ್ಗದ ಸೈಹಾದ್ರಿ ಕಾಲೇಜಿನಲ್ಲಿ ಮತ್ತೆ ಈ ವಿವಾದ ಆರಂಭವಾಗಿದೆ. ಈ ಹಿಂದೆ ಕೆಲವು ತಿಂಗಳುಗಳ ಹಿಂದೆ ಹಿಜಾಬ್ ಹಾಗೂ ಕೇಸರಿ ಶಾಲು ಕದನ ಸೈಹಾದ್ರಿ ಕಾಲೇಜಿನಲ್ಲಿ ಪ್ರಾರಂಭವಾಗಿತ್ತು. ಅದಾದ ಬಳಿಕ ಸ್ವಲ್ಪ ಸಮಯದ ನಂತರ ಆ ವಿವಾದ ಅಲ್ಲಿಗೆ ಮುಕ್ತಾಯವಾಗಿತ್ತು. ಇದೀಗ ಕರಾವಳಿ ಭಾಗದಲ್ಲಿ ಮುಂದುವರೆದಿರುವಂತ ಈ ವಿವಾದದ ಪ್ರಭಾವ ಈಗ ಸೈಹಾದ್ರಿ ಕಾಲೇಜಿನಲ್ಲಿ ಮತ್ತೆ ಈ ವಿವಾದ ಆರಂಭವಾಗುವುದಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ವಿದ್ಯಾರ್ಥಿಗಳು ಕೂಡ ಕಾಲೇಜಿಗೆ ಕೇಸರಿ ಶಾಲು ಧರಿಸಿಕೊಂಡು ಬಂದಿದ್ದಾರೆ. ಪ್ರಾಂಶುಪಾಲರ ಬಳಿ ಮನವಿ ಮಾಡಿದ್ದಾರೆ, ನಾವು ಕೇಸರಿ ಶಾಲು ಧರಿಸಿಕೊಂಡು ಕಾಲೇಜ್ ಒಳಗೆ ಹೋಗ್ತೀವಿ ಅಂತ. ಆದರೆ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನ ತಡೆಯುವ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು, ಹಾಗಾದ್ರೆ ಬುರ್ಕಾ ಹಾಗೂ ಹಿಜಾಬ್ಗೆ ಯಾವ ರೀತಿ ನೀವು ಅವಕಾಶವನ್ನ ನೀಡ್ತೀರಿ, ಹಾಗೆ ನಮ್ಮ ಕೇಸರಿ ಶಾಲೆಗೂ ಅವಕಾಶವನ್ನ ನೀಡಬೇಕು ಅನ್ನುವಂತಹ ಒತ್ತಾಯವನ್ನ ಪ್ರಾಂಶುಪಾಲರ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ನಿರಾಕರಿಸಿರುವಂತಹ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನ ಕಾಲೇಜ್ಗೆ ಕ್ಲಾಸ್ಗೆ ಸೇರಿಸಿಲ್ಲ. ಆ ಮೂಲಕ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅದಾದ ಬಳಿಕ ಪ್ರಾಂಶುಪಾಲರು ಬೇರೆ ವಿದ್ಯಾರ್ಥಿಗಳು ಹಿಜಾಬ್ ಹಾಗೂ ಬುರ್ಕಾವನ್ನು ಧರಿಸಿರುವಂತಹ ವಿದ್ಯಾರ್ಥಿಗಳ ಮನವನ್ನ ಒಲಿಸಿ ಅವರಲ್ಲಿರುವಂತಹ ಹಿಜಾಬ್ ಹಾಗೂ ಬುರ್ಕಾವನ್ನ ತೆಗೆಸಿದ್ದಾರೆ. ಅದಾದ ಬಳಿಕವೂ ಕೂಡ ಈ ಪ್ರತಿಭಟನೆ ಹಾಗೆ ಮುಂದುವರೆದಿದೆ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಬಂದು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಸುಮಾರು 10 ಗಂಟೆಯಿಂದಾನೆ ನಮಗೆ ಕ್ಲಾಸ್ ಶುರುವಾಗಿದೆ, ಆದರೆ 10:30ಗೆ ಬಂದುಬಿಟ್ಟು ಅವರು ನಮಗೆ ಕೇಸರಿ ಹಾಕ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಈ ಹಿಂದೆ ಈ ಥರದ ವಾತಾವರಣ ಇರಲಿಲ್ಲ. ಕೇಸರಿ ಶಾಲ್ ಹಾಕ್ಕೊಂಡು ಹೋಗೋದಕ್ಕೆ ನಮ್ಮ ಕಾಲೇಜಿನಲ್ಲಿ ಆ ಥರದ ಒಂದು ನಿಯಮ ಇಲ್ಲ, ನೀವು ಅದನ್ನು ತೆಗೆದುಬಿಟ್ಟು ಕ್ಲಾಸ್ಗೆ ಹೋಗಿ ಅಂತ ಹೇಳಿದ್ರೆ ಆಗ ಅವರು ಹಿಜಾಬ್ ಮತ್ತು ಬುರ್ಕಾ ಹಾಕ್ಕೊಂಡು ಅವರಿಗೆ ನೀವು ಅವಕಾಶ ಕೊಡ್ತೀರಾ ಅಂತಂದರು. ಸೊ ಈ ಹಿಂದೆ ನಮ್ಮಲ್ಲಿ ಹಿಜಾಬು ಮತ್ತು ಬುರ್ಕಾ ಹಾಕೊಂಡ್ಬರ್ತಾಯಿದ್ರು, ಆದರೆ ಈ ದಿನ ಯಾರೂ ಹಾಕೊಂಬಂದಿಲ್ಲ. ಕಳೆದ 2 ದಿನಗಳಿಂದ ಬರ್ತಾ ಇರತಕ್ಕಂತಹ ಮಾಧ್ಯಮಗಳಲ್ಲಿ ಬರುವ ಸುದ್ದಿಯನ್ನು ನೋಡಿಬಿಟ್ಟೆ ವಿದ್ಯಾರ್ಥಿನಿಯರು ಹಾಕೊಂಬಂದಿರಲಿಲ್ಲ. ಎಲ್ಲೋ ಬೆರಳೆಣಿಕೆಯಷ್ಟು ಒಬ್ಬರಿಬ್ಬರು ಹಾಕೊಂಬಂದಿದ್ರು. ಅವರಿಗೆ ನಾವು ಕೇಳ್ಕೊಂಡ್ವಿ, ಅವರು ಆಯಿತು ಅಂತಂದ್ಬಿಟ್ಟು ಲೇಡೀಸ್ ವೇಟಿಂಗ್ ರೂಮಲ್ಲಿ ತಮ್ಮ ಬುರ್ಕಾಗಳನ್ನು ತೆಗೆದಿಟ್ಬಿಟ್ಟು ಕಾಲೇಜಿನ ಏನು ವಸ್ತ್ರ ಸಮಿತಿ ಇದೆ ಅದರ ಪ್ರಕಾರ ಅವರು ಬರ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಹಾಗೂ ಪೇರೆಂಟ್ಸ್ ಕೂಡ, ಕೆಲವು ಮುಸ್ಲಿಂ ಪೇರೆಂಟ್ಸ್ ಬಂದಿದ್ದರು, ಅವರು ಕೂಡ ಹೇಳಿದರು ನಮಗೆ ಶಿಕ್ಷಣ ಮುಖ್ಯ, ಆದ್ದರಿಂದ ಏನು ಇದೆಯೋ ನಿಮ್ಮ ಕಾಲೇಜಿನ ನಿಯಮಗಳೇನಿದೆಯೋ ಅದರ ಪ್ರಕಾರ ನಾವು ನಡ್ಕೋತೀವಿ ಅಂತ ಹೇಳಿದರು. ಆದರೆ ಈ ವಿದ್ಯಾರ್ಥಿಗಳು ಮಾತ್ರ ನಾವು ಕೇಸರಿ ಶಾಲೆ ಹಾಕ್ಕೊಂಡು ಒಳಗಡೆ ಹೋಗ್ತೀವಿ ಅಂದರು. ನಾನು ಅದಕ್ಕೆ ಅವಕಾಶ ಕೊಡಲಿಲ್ಲ. ಹಾಗೂ ನಮಗೆ ಪೊಲೀಸ್ ರಕ್ಷಣೆಯನ್ನು ಕೂಡ ಕೇಳ್ಕೊಂಡಿದ್ದೀವಿ.
ಇನ್ನು ಮುಂದೆ ಏನು ಸರ್ಕಾರದಿಂದ ಆದೇಶ ಬರುತ್ತೋ ಹಾಗೂ ನಮಗೆ ಯೂನಿವರ್ಸಿಟಿ ಇಂದ ಆದೇಶ ಬಂದ ಪ್ರಕಾರ ನಾವು ನಡೆಕೊಳ್ಳೋದಕ್ಕೆ ಕ್ರಮ ತೆಗೆದುಕೊಳ್ಳುತ್ತೇವೆ ಹಾಗಾಗಿ ನಮ್ಮ ಮನವಿಯನ್ನ ಸ್ವೀಕರಿಸಿದೀವಿ ಅದನ್ನ ಮುಂದಿನ ಕ್ರಮಕ್ಕಾಗಿ ಯೂನಿವರ್ಸಿಟಿಗೆ ಕಳಿಸ್ಕೊಡ್ತಾ ಇದ್ದೀವಿ ಬೆರಳೆಣಿಕೆ ಎಷ್ಟು 20 ರಿಂದ 30 ಜನ ವಿದ್ಯಾರ್ಥಿ ನಮ್ಮಲ್ಲಿ 2500 ವಿದ್ಯಾರ್ಥಿಗಳು ಇದ್ದಾರೆ ಅದರಲ್ಲಿ 2450 ಜನ ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ದಾರೆ ಎಲ್ಲ ಅಧ್ಯಾಪಕ ಮಿತ್ರರು ಕ್ಲಾಸ್ ನಡೆಸ್ತಾ ಇದ್ದಾರೆ ಕೇವಲ 30 ರಿಂದ 40 ಜನ ವಿದ್ಯಾರ್ಥಿಗಳು ಈ ರೀತಿ ಶಾಲಾ ಕೊಂಬಂದು ಘೋಷಣೆ ಕೂಗ್ತಾ ಇದ್ದಾರೆ ಕಾಲೇಜ್ ಕಡೆಯಿಂದ ಈಗ ಅದನ್ನೇ ಅವರಿಗೆ ಕೇಳ್ಕೊಂಡಿದ್ದೀವಿ ಮನವೊಲಿಸಿದ್ದೀವಿ ಈ ರೀತಿ ನೀವು ಮಾಡೋದು ಸರಿಯಲ್ಲ ನಿಮಗೆ ಶಿಕ್ಷಣ ಮುಖ್ಯ ಅಂತ ಹೇಳಿದ್ದೀವಿ ಆದರೆ ಯಾವುದೇ ಕಾರಣಕ್ಕೂ ಇಬ್ಬರಿಗೂ ನಾವು ಅವಕಾಶ ಕೊಡೋದಿಲ್ಲ ಸೋ ಕಾಲೇಜಿನ ಒಂದು ನಿಯಮಗಳನ್ನು ನೀವು ಪಾಲಿಸಬೇಕು ಅಂತಾನೂ ಕೇಳ್ಕೊಂಡಿದ್ದೀವಿ ಹಾಗೂ ಹೈಯರ್ ಅಥಾರಿಟಿಗೆ ನಾನು ಇದನ್ನೆಲ್ಲ ಕೇಳ್ಕೊಂಡ್ಬಿಟ್ಟು ಅವರಿಂದ ಏನು ಇನ್ಸ್ಟ್ರಕ್ಷನ್ಸ್ ಬರುತ್ತೋ ಏಕೆಂದರೆ ವಿ ಕಮ್ ಅಂಡರ್ ದ ಕೊಂಪು ಯೂನಿವರ್ಸಿಟಿ ಇಟ್ಸ್ ಎ ಕಾನ್ಸ್ಟೆಂಟ್ ಕಾಲೇಜ್ ಆಫ್ ಕೊಂಪು ಯೂನಿವರ್ಸಿಟಿ ವಿ ಆರ್ ಅಬೈಡೆಡ್ ಬೈ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಯೂನಿವರ್ಸಿಟಿ ನಾಳೆಯಿಂದನೂ ಅದೇನೆ ಇದೇ ರೀತಿಯಲ್ಲಿ ಅವರು ಕ್ಲಾಸ್ ನಾವು ನಡೆಸ್ತೀವಿ ವಿದ್ಯಾರ್ಥಿಗಳು ಶಾಲ ಹಾಕೊಂಡ್ಬರ್ತೀವಿ ಅಥವಾ ಹಿಜಾಬ್ ಹಾಕೊಂಡ್ಬರ್ತೀವಿ ಅಂತಂದರೆ ಅವಕಾಶ ಇಲ್ಲ ಅದನ್ನು ನೀವು ಪ್ರಿಮಿಸಸಿಂದ ಹೊರಗಡೆ ಬಿಟ್ಟು ಬನ್ನಿ ವಿದ್ಯಾರ್ಥಿನಿಯರಿಗೆ ಲೇಡೀಸ್ ವೇಟಿಂಗ್ ರೂಮಲ್ಲಿ ಬುರ್ಕಾ ಮತ್ತು ಹಿಜಾಬ್ ಇಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಹಿಂದೆನೂ ಮಾಡಿದ್ವಿ ಅವರು ಪಾಲಿಸ್ತಾ ಇರಲಿಲ್ಲ ಈಗ ಪಾಲಿಸಬೇಕು ಅನ್ನುವ ಒಂದು ಆದೇಶ ಬಂದಾಗ ನಾವು ವಿದ್ಯಾರ್ಥಿನಿಯರಿಗೂ ಕೂಡ ಮನವೊಲಿಸ್ತೇವೆ ಕಾಲೇಜಲ್ಲೆಲ್ಲ ಬುರ್ಕಾ ಹಾಕೊಂಡ್ಬರ್ತಿದ್ದಾರೆ ನಮಗೆ ಕಲರ್ ಡ್ರೆಸ್ ಹಾಕೊಂಡ್ಬಂದರೆ ಹೊರಗೆ ಕಳಿಸ್ತಾರೆ ಕಾಲೇಜಿಂದ ಇತಬ್ ಅವ್ರು ತಗ್ಸೋ ತನಕನೂ ಕ್ಲಾಸಲ್ಲೂ ಬುರ್ಕಾ ಹಾಕ್ಕೊಂಡು ಕೂತಿರ್ತಾರೆ ಅವರು ನಾವೇನಾದ್ರು ಕಲರ್ ಡ್ರೆಸ್ ಹಾಕ್ಕೊಂಡು ಹೋದರೆ ಅವರು ಕ್ಲಾಸಿಂದ ಹೊರಗೆ ಕಳಿಸ್ತಾರೆ ಅದಕ್ಕೆ ಸಮಾನತೆಗೋಸ್ಕರ ಕಾಲೇಜಲ್ಲಿ ಬರ್ತಿದ್ದೀವಿ ಸಮಾನತೆ ಎಲ್ಲರೂ ಮಕ್ಕಳು ಒಂದೇ ಥರ ಇರಬೇಕು ಅನ್ನೋದಕ್ಕೆ 23% ಇರೋ ಜನ ಅವ್ರಿಗೆ ಅಷ್ಟು ಇರಬೇಕಾದ್ರೆ 73% ಇರೋ ನಮ್ಮ ಹಿಂದೂಗಳಿಗಿನ್ನ ಎಷ್ಟು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೊರಗಡೆ ಕುತ್ಕೋಬೇಕು ಅಂತ ಹೇಳಿದ್ದೀರಾ ಅರ್ಧ ಗಂಟೆ ಟೈಮ್ ಒಂದ್ ಗಂಟೆ ಟೈಮ್ ಅಂತೆಲ್ಲ ಕೊಡಕ್ ಆಗದಿಲ್ಲ ಸರ್ಕಾರದ ನಿಯಮಗಳನ್ನು ನಾವು ಪಾಲಿಸ್ಬೇಕು ಅವರು ಟೈಮ್ ತಗೊಂಡಿದ್ದಾರೆ ನಮಗೆ 2 ಡೇಸ್ ಟೈಮ್ ತಗೊಂಡಿದ್ದಾರೆ ನೀವು ತಕ್ಷಣ ನೀವು ಅಲ್ಲ ಗಲಾಟೆ ಮಾಡಂಗಿಲ್ಲ ನಿಮಗೆ ಅವಕಾಶ ಇಲ್ಲ ಆಯ್ತಾ ನೀವು ಈಗ ಶಬ್ದ ಮಾಡಿದ್ರೆ ಮಾತ್ರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಕರ್ಸ್ಬೇಕಾಗುತ್ತೆ ಯಾಕಂದ್ರೆ ನನಗೆ 30 ಕ್ಲಾಸ್ ನಡೀತಾ ಇದೆ 2000 ವಿದ್ಯಾರ್ಥಿಗಳಿಗೆ ಎರಡು ದಿವಸ ಸುಮ್ಮನೆ ಇರಿ ಶಾಂತವಾಗಿರಿ ನಾನು ಕಳಿಸ್ತೀನಿ ನೀನು ಒಂದು ಚೂರು ಪೂರ್ತಿ ಕಿಚ್ಚಿದ್ರು ಕಳ್ಸಲ್ಲ ಶಬ್ದನೇ ಬರ್ಬಾರ್ದು ಆಮೇಲೆ ಅದನ್ನ ಜೈಕಾರ ಮಾಡೋದು ಹಾಹಾಕಾರ ಮಾಡೋದು ಮಾಡಿದ್ರೆ ಸೈಲೆಂಟ್ ಆಗಿದ್ರೆ ಮಾತ್ರ ನನಗೂ ಕೂಡ ಏನಾದ್ರೂ ಮಾಡಕ್ ಸಾಧ್ಯ ಆಗುತ್ತೆ ಕಾಲೇಜಲ್ಲಿ ಯೂನಿಫಾರ್ಮ್ ಇದೆ ಯಾವ್ದು ಇಲ್ಲ ಗೊತ್ತಾಯ್ತಲ್ಲ ಸುಮ್ಮನೆ ಯೂನಿಫಾರ್ಮ್ ಇಲ್ಲ ಒಂದ್ ಬರ್ತಾನೆ ಎರಡನೇ ಬರ್ತಾನೆ ಆಯ್ತು ನೀವೇ ಡ್ರೆಸ್ ಹಾಕೊಂಡ್ಬಿಟ್ಟು
ತಿಂಡಿ. ರೆಡಿ ಯೋಗಿನ್ ದಿವಸ ಸಹ್ಯಾದ್ರಿ ಕಾಲೇಜ್ನಲ್ಲಿ ಬೆಳಿಗ್ಗೆ ಸುಮಾರು 9 ಗಂಟೆ 10 ಗಂಟೆ ನಂತರ ಮಕ್ಕಳು ಶಾಲೆಗೆ ಕಾಲೇಜ್ಗೆ ಯಾರು ಬರ್ತಾ ಇದ್ರು ಕಾಮರ್ಸ್ ಕಾಲೇಜ್ ಮತ್ತು ಸೈನ್ಸ್ ಕಾಲೇಜ್ ಮತ್ತು ಆರ್ಟ್ಸ್ ಕಾಲೇಜಿಗೆ ಅವರಲ್ಲಿ ಸ್ವಲ್ಪ ಜನ ಒಂದು 100 ರಿಂದ 150 ಜನ ಕೆ ಸಿ ಶಾಲೆ ಧರಿಸಿದ್ರು ಮತ್ತು ಸ್ವಲ್ಪ ಜನ ಲೇಡಿ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿದ್ರು. ಕಾಲೇಜ್ ಅಥಾರಿಟೀಸ್ ಅವರು ಕ್ಲಿಯರ್ ಆಗಿ ಸೆಟ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನಮ್ದೇನು ಗೌರ್ಮೆಂಟ್ ಆರ್ಡರ್ನ ಫಾಲೋ ಮಾಡಬೇಕು. ಮತ್ತು ಆ ಸಮಯದಲ್ಲಿ ಒಂದು ಅಲ್ಲಿ ಕೂಡ ಪ್ರೊಟೆಸ್ಟ್ ಆಯಿತು ಗೇಟ್ ಹತ್ರ, ಮತ್ತು ಈಗ ಇಲ್ಲಿ ಬಂದುಬಿಟ್ಟು ಒಂದು 800 ರಿಂದ 1000 ಜನ ಕೂಡ ಪ್ರೊಟೆಸ್ಟ್ ಮಾಡಿ ಈ ಒಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಆಗದೇ ಇರೋಂಗೆ ನಾವು ಅವರೆಲ್ಲ ವಾಚ್ ಮಾಡ್ತೀವಿ, ಮತ್ತು ಕಾಲೇಜ್ ಅಥಾರಿಟೀಸ್ ಕೂಡ ಪೊಲೀಸ್ ಕಡೆಯಿಂದ ಏನು ಸಪೋರ್ಟ್ ಬೇಕು ಅಂತ ಕೇಳಿಬಿಟ್ಟು ಪ್ರಿನ್ಸಿಪಲ್ ಅವ್ರಿಗೆ ಕೂಡ ಮಾತಾಡ್ಕೊಂಡು ನಾವು ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಯಾವುದೇ ಕೂಡ ಅಹಿತಕರ ಘಟನೆ ಆಗದೇ ಇರೋಂಗೆ ನಾವು ಸರ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಡಿಸೈಡ್ ಮಾಡಿದ್ದಾರೆ ಆಲ್ರೆಡಿ, ಸರ್ಕ್ಯುಲರ್ ಕೂಡ ಹೊರಡಿಸಿದ್ದಾರೆ ಯೂನಿಫಾರ್ಮ್ ಹೇಗೆ ಇರಬೇಕು ಅಂತ. ಕಾಲೇಜ್ ಅಥಾರಿಟೀಸ್ ಅವರು